ಚನ್ನಪಟ್ಟಣ ಉಪಚುನಾವಣೆಗೆ ನನ್ನ ಸ್ಪರ್ಧೆ ಖಚಿತ ಅಂತ ಸೈನಿಕ ಹೇಳ್ತಾ ಇದ್ದಾರೆ. ಚನ್ನಪಟ್ಟಣದಲ್ಲಿ ಮಾಜಿ ಸಚಿವ ಸಿಪಿವೈ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈಗಾಗಲೇ ಎರಡು ಬಾರಿ ಕುಮಾರಸ್ವಾಮಿ ಅವರನ್ನ ನಾನು ಭೇಟಿ ಮಾಡಿದ್ದೀನಿ. ಅವರು ಕೂಡ ನನಗೆ ಟಿಕೆಟ್ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. ಏನೇ ಇದ್ರೂ ನನ್ನ ಮೊದಲ ಆದ್ಯತೆ ಮಾತೃಪಕ್ಷ ಬಿಜೆಪಿಗೆ. ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ಮುಂದೆ ಯೋಚಿಸೋಣ ಅಂದಿದ್ದಾರೆ ಸಿಪಿ ಯೋಗೇಶ್ವರ್. ಕುಮಾರಸ್ವಾಮಿ ಅವ್ರು ನಾನು ಎರಡು ಸಾರಿ ಭೇಟಿ ಮಾಡಿದ್ದೆ, ಅವರು ಕೂಡ ಒಪ್ಕೊಂಡಿದ್ದಾರೆ. ಬಟ್ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕೇಂದ್ರದ ಮಂತ್ರಿಗಳು ಒಂದಿಬ್ಬರು ಅವ್ರ ಹತ್ರ ಮಾತಾಡಿದ್ದೀವಿ ಅಂತ ನನಗೆ ಹೇಳಿದ್ದಾರೆ. ಅವರು ಸಮ್ಮತಿ ಸೂಚಿಸಿದ್ದಾರೆ, ಫೈನಲಾಗಿ ಚರ್ಚೆ ಮಾಡೋಣ ಅಂತಲೂ ಕೂಡ ಹೇಳಿದ್ದಾರೆ. ಈಗ ಪರ ವಿರೋಧ ಎಲ್ಲ ಇದ್ದುದ್ದೇ, ಈ ನೂರಕ್ಕೆ ನೂರು ಭಾಗ ನನಗೆ ಒಟ್ಟಾಗ್ತಾರೆ. ಗೆಲ್ಲಬೇಕಾದ್ರೆ ಒಂದೋಟಿಂದ ಗೆಲುವಾದರೂ ಗೆಲುವೆ ಅಂದರೆ, ಅಲ್ಲಿಗೆ 49% ವೋಟರ್ಸ್ ನಮ್ಗೆ ವಿರೋಧ ಇದ್ರು 1%ಗೆದ್ರೂ ನಾವು ಗೆಲುವೇನೆ. ಎಲ್ಲರೂ ನನ್ನ ಪರ ಇದ್ದಾರೆ, ನಮ್ಮ ಪಾರ್ಟಿಲು ನನ್ನ ಪರ ಇದ್ದಾರೆ ಅಂತ ಹೇಳಲ್ಲ. ಇದು ಚುನಾವಣೆ, ಜನಾಭಿಪ್ರಾಯದ ಮೇಲೆ ತೀರ್ಮಾನ ಆಗ್ತದೆ. ಎಲ್ಲರೂ ನನ್ನ ಪರವಾಗಿ ಇದೆ ಅಂತಲೇ ನಾನು ಹೇಳಲ್ಲ. ಇದು ಚುನಾವಣೆ, ಒಂದು ವೋಟಿಂದ ಗೆದ್ರೂ ಕೂಡ ಅದು ಗೆಲುವೆ. 1% ಜನ ಆದರೂ ನನ್ನ ಇಷ್ಟಪಡಬಹುದಲ್ಲ ಅನ್ನೋ ಮಾರ್ಮಿಕವಾಗಿ ಮಾತನಾಡಿದ್ದಾರೆ ಇಲ್ಲಿ ಸಿಪಿ ಯೋಗೇಶ್ವರ್. ಅದ್ರ ಜೊತೆಗೆ ಕುಮಾರಸ್ವಾಮಿ ಅವರನ್ನು ಕೂಡ 2 ಸಲ ನಾನು ಭೇಟಿ ಮಾಡಿದ್ದೀನಿ, ಟಿಕೆಟ್ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ, ನನಗೆ ಟಿಕೆಟ್ ಖಚಿತ ಅಂತ ಹೇಳಿ ತುಂಬ ಕಾನ್ಫಿಡೆಂಟ್ ಆಗಿ ಇಲ್ಲಿ ಸಿಪಿ ಯೋಗೇಶ್ವರ್ ಮಾತಾಡ್ತಾ ಇದ್ದಾರೆ. ಅಂದರೆ ಇದನ್ನು ಇದು ದಿಕ್ಕು ತಪ್ಪಿಸುವಂತಹ ಕೆಲಸನ ಅಥವಾ ನಿಜವಾಗ್ಲೂ ಕೂಡ ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡಿದ್ದಾರಾ? ಕುಮಾರಸ್ವಾಮಿ ಅವರು ಇವರಿಗೆ ಟಿಕೆಟ್ ನಿಮಗೆ ಕೊಡ್ತೀವಿ ಅನ್ನುವಂತಹ ಅಭಯ ನೀಡಿದ್ದಾರಾ? ನಮ್ದೇನು ಅಬ್ಜೆಕ್ಷನ್ ಇಲ್ಲ ಅಂತ ಹೇಳಿದ್ದಾರಾ ಅನ್ನುವಂತಹ ಕುತೂಹಲ ಕೂಡ ಸದ್ಯಕ್ಕಿದೆ. ಇನ್ನು ಚನ್ನಪಟ್ಟಣ ಬೈ ಎಲೆಕ್ಷನ್ನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಸ್ಪರ್ಧೆ ಮಾಡಿಸ್ಬೇಕು ಅನ್ನುವಂಥ ಕೂಗು ಕೂಡ ಕೇಳಿ ಬರ್ತಿದೆ. ಸೊ ಇದೆಲ್ಲದರ ಮಧ್ಯೆ ಸಿಪಿ ಯೋಗೇಶ್ವರ್, ಮೊನ್ನೆ DCM ಕಾರ್ಯಕ್ರಮ ಇತ್ತು ಚನ್ನಪಟ್ಟಣದಲ್ಲಿ. ಆ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ DK ಶಿವಕುಮಾರ್ ಅವರ ಜೊತೆಗೂ ಕೂಡ ಕಾಣಿಸ್ಕೊಂಡ್ರು. ಅಂದರೆ ನನಗೆ ಈ ಆಪ್ಷನ್, ಮೈತ್ರಿಯ ಆಪ್ಷನ್, BJPಯ ಆಪ್ಷನ್ ಇಲ್ಲದೇ ಇದ್ರೂ ಬೇರೆ ಆಪ್ಷನ್ ಇದೆ ಅನ್ನುವಂತಹ ರಾಜಕೀಯ ಚರ್ಚೆಗಳು ನಡೀತಾ ಇರುವಂತಹ ಸಂದರ್ಭದಲ್ಲಿ ಇವತ್ತು ಮತ್ತೊಂದ್ಸಲ ಅವರು ಮಾತಾಡಿದ್ದಾರೆ ಇದರ ಬಗ್ಗೆ ಓಪನ್ ಆಗಿ. ಕುಮಾರಸ್ವಾಮಿ ಅವರನ್ನು ಕೂಡ ನಾನು ಭೇಟಿ ಮಾಡಿದ್ದೀನಿ 2 ಸಲ, ಟಿಕೆಟ್ ಕೊಡೋದಕ್ಕೆ ನನಗೆ ಒಪ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ BJP ಪಕ್ಷಕ್ಕೆ ನನ್ನ ಮೊದಲ ಆದ್ಯತೆ ಅಂತಿದ್ದಾರೆ. ಇನ್ ಕೇಸ್ ಪಕ್ಷದಲ್ಲಿ ಟಿಕೆಟ್ ಸಿಗದೆ ಇದ್ರೆ ಯೋಚನೆ ಮಾಡೋಣ ಅಂತಿದ್ದಾರೆ. ಹಾಗಾದ್ರೆ ಆ ಯೋಚನೆ ಏನಾಗಿರುತ್ತೆ? ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡುವಂತಹ ಯೋಚನೆನ ಅಥವಾ ಕಾಂಗ್ರೆಸ್ನಿಂದ ಆಫರ್ ಇದೆಯಾ? ಇದನ್ನ CPYಯೇ ಉತ್ತರಿಸಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.